गुड मॉर्निंग चिल्ड्रन, वेलकम बैक टू कन्नड क्लास। नोडी मक्कले, इंदु नाव हूगळ बग्गे अभ्यास माडोण। नोडी मक्कले, हिंदिन अवधिगळल्लि नाव साकु प्राणिगळु, काडु प्राणिगळु हागू हक्किगळु अथवा पक्षिगळु इदर अभ्यास माडिद्देवु। इंदु मुंदिन पाठवाद हूगळु। ईगागले निमगे हूगळ बग्गे अथवा नीवु हूगळन्नु नोडिद्दीरि, अवुगळ बग्गे इवत्तु नाव ತಿಳಿದುಕೊಳ್ಳೋಣವೆ. ನೋಡಿ ಮಕ್ಕಳೇ, ಏನಿದು ಗುಲಾಬಿ ಅಂದ್ರೆ ರೋಸ್, ಗುಲಾಬಿ ಹೂವು. ಗುಲಾಬಿ ಹೂಗಳನ್ನು ನೀವು ನೋಡಿದ್ದೀರಲ್ಲವೇ ಮಕ್ಕಳೇ? ನೋಡಿ, ಸಾಮಾನ್ಯವಾಗಿ ಗುಲಾಬಿ ಹೂವು ಕೆಂಪು ಬಣ್ಣದ್ದಾಗಿರುತ್ತದೆ. ಕೆಂಪು ಬಣ್ಣದಿಂದ ಅದು ಗುರುತಿಸುತ್ತದೆ. ನೋಡಿ, ಗುಲಾಬಿ ಹೂಗಳು ತೋಟದಲ್ಲಿ ಕೂಡ ಇವುಗಳನ್ನು ಬೆಳೆಯುತ್ತಾರೆ. ಗುಲಾಬಿ ಹೂಗಳು ಹಲವಾರು ಬಣ್ಣಗಳಲ್ಲಿ ನಮಗೆ ಕಾಣ ಸಿಗುತ್ತವೆ. ಮುಂದೆ ಮುಂದೆ ಏನಿದು ಚೆಂಡು ಹೂವು. ಏನಿದು ಮಕ್ಕಳೇ? ಚೆಂಡು ಹೂವು ಅಂದ್ರೆ ಮಾರಿಗೋಲ್ಡ್. ನೋಡಿ, ಚೆಂಡು ಹೂವು ಕೂಡ ಕೆಂಪು, ಹಳದಿ ಹಾಗೂ ಕೇಸರಿ ಬಣ್ಣದಿಂದ ಕೂಡಿರುತ್ತವೆ. ಚೆಂಡು ಹೂಗಳನ್ನು ಕೂಡ ತೋಟಗಳಲ್ಲಿ ಬೆಳೆಯುತ್ತಾರೆ. ಇವುಗಳು ಹಲವಾರು ಪೂಜೆಗಳಿಗೆ ನಾವು ಉಪಯೋಗಿಸುತ್ತೇವೆ. ಮುಂದೆ ಏನಿದು ಮಕ್ಕಳೇ? ದುಂಡು ಮಲ್ಲಿಗೆ. ದುಂಡು ಮಲ್ಲಿಗೆ, ದುಂಡು ಮಲ್ಲಿಗೆಯನ್ನು ಮೊಗ್ರಾ ಅಂತ ಹೇಳುತ್ತಾರೆ. ಇಂಗ್ಲಿಷ್ನಲ್ಲಿ ದುಂಡು ಮಲ್ಲಿಗೆಗೆ ಮೊಗ್ರಾ. ನೋಡಿ, ದುಂಡು ಮಲ್ಲಿಗೆ ಬಿಳಿ ಬಣ್ಣದ್ದಾಗಿರುತ್ತದೆ. ಇದು ಬೇರೆ ಬೇರೆ ಬಣ್ಣಗಳಲ್ಲಿ ಸಿಗುವುದಿಲ್ಲ. ಇವುಗಳು ಒಂದ್ ಬಳ್ಳಿ ತರ, ಈ ದುಂಡು ಮಲ್ಲಿಗೆ ಗಿಡ ಅಥವಾ ಇದನ್ನು ಬಳ್ಳಿ ರೂಪದಲ್ಲಿ ಇದು ಬೆಳೆಯುತ್ತದೆ. ಮಾಲೆ, ಇದನ್ನು ಮಾಲೆ ಮಾಡುತ್ತಾರೆ. ಹಾಗೂ ದುಂಡು ಮಲ್ಲಿಗೆಯ ಪರ್ಫ್ಯೂಮ್, ಸೇಂಟ್ ಅಂತೀವಲ್ಲವೇ, ಅದನ್ನು ದುಂಡು ಮಲ್ಲಿಗೆಯಿಂದ ತಯಾರಿಸುತ್ತಾರೆ. ಮುಂದೆ ಏನಿದು ಮಕ್ಕಳೇ? ಕನಕಾಂಬರ. ಏನಿದು ಕನಕಾಂಬರ? ನೋಡಿ, ಕನಕಾಂಬರ ಗಿಡಗಳು ಚಿಕ್ಕದಾಗಿದ್ದರೂ ಕೂಡ ಹೂಗಳು ಬಹಳ ಬಹಳವಾಗಿ ಚಿಕ್ಕ ಗಿಡಗಳಲ್ಲಿ ಹೂಗಳು ಬರುತ್ತವೆ, ಬೆಳೆಯುತ್ತವೆ. ಇದರ ಬಣ್ಣ ಒಂದು ವಿಶೇಷತೆಯಿಂದ ಕೂಡಿರುತ್ತದೆ. ಏಕೆಂದರೆ ಯಾವುದೇ ಬಣ್ಣದ್ದು ಈ ಹೂ ಆಗಿರುವುದಿಲ್ಲ, ಈ ಹೂವಿನದ್ದೇ ಒಂದು ವಿಶೇಷ ಬಣ್ಣವಾಗಿರುತ್ತದೆ. ಮುಂದೆ ಸುಗಂಧರಾಜ. ಏನಿದು ಮಕ್ಕಳೇ? ಸುಗಂಧರಾಜ, ಇದನ್ನು ಡೊಂಕು ಮಲ್ಲಿಗೆ ಅಂತ ಕೂಡ ಹೇಳುತ್ತಾರೆ. ಇದು ಕೂಡ ಬಿಳಿ ಬಣ್ಣದ್ದಾಗಿರುತ್ತದೆ. ಇದರ ಸುಗಂಧರಾಜ ಹೂಗಳಿಂದ ಕೂಡ ಹಾರಗಳು, ಮಾಲೆಗಳು ಮಾಡುತ್ತಾರೆ. ಮುಂದೆ ಏನಿದು ಮಕ್ಕಳೇ? ಡೈರಿ ಹೂವು. ಡೈರಿ ಹೂವು ಅಂದ್ರೆ ಡೈಸಿ ಫ್ಲವರ್ ಅಂತೀವಲ್ವೇ ಅದು. ಈ ಡೈರಿ ಹೂವು ಕೂಡ ಬಹಳ ಬೇರೆ ಬೇರೆ ಬಣ್ಣಗಳಲ್ಲಿ ಬೆಳೆಯುತ್ತವೆ. ಬೇರೆ ಬೇರೆ ಬಣ್ಣಗಳಲ್ಲಿ ಇವುಗಳು ಸಿಗುತ್ತವೆ. ಕೆಂಪು, ಕೇಸರಿ, ಹಳದಿ, ಬಿಳಿ, ಹೀಗೆ ನೀಲಿ, ಲ್ಯಾವೆಂಡರ್ ಕಲರ್ಗಳಲ್ಲಿ ಕೂಡ ಇವುಗಳು ಬೆಳೆಯುತ್ತವೆ. ಮುಂದೆ ಏನಿದು ಮಕ್ಕಳೇ? ಕಮಲ. ಕಮಲದ ಹೂವು ಅಂದ್ರೆ ಲೋಟಸ್. ನೀವೆಲ್ಲ ಈಗಾಗಲೇ ತಿಳಿದಿರುವಂತೆ ಕಮಲದ ಹೂಗಳು ನೀರಿನಲ್ಲಿ ಬೆಳೆಯುತ್ತವೆ. ಕಮಲದ ಹೂವಿನ ವಿಶೇಷತೆ ಇದು. ಕಮಲದ ಹೂವು ನಮ್ಮ ರಾಷ್ಟ್ರೀಯ ಹೂವು ಕೂಡ ಆಗಿರುತ್ತದೆ. ಮುಂದೆ ಏನಿದು ಮಕ್ಕಳೇ? ಸೂರ್ಯಕಾಂತಿ. ಸೂರ್ಯಕಾಂತಿ ಅಂದ್ರೆ ಸನ್ಫ್ಲವರ್. ಇದು ಹಳದಿ ಬಣ್ಣದ್ದಾಗಿರುತ್ತದೆ, ಅಂದ್ರೆ ಯೆಲ್ಲೋ ಕಲರ್. ಮತ್ತು ಇದರ ವಿಶೇಷತೆ ಏನೆಂದರೆ, ಇದು ಸೂರ್ಯ ಯಾವ ಕಡೆ ತಿರುಗುತ್ತಾನೆ ಅದರ ಸೂರ್ಯನ ಕಡೆ ಇದು ತನ್ನ ಮುಖವನ್ನು ತಿರುಗಿಸುತ್ತದೆ ಅಥವಾ ಬಾಗಿಸುತ್ತದೆ. ಇದು ಇದರ ವಿಶೇಷತೆ. ಹಾಗೂ ಇದರ ಬೀಜಗಳಿಂದ ನಾವು ತಿನ್ನುವ ಎಣ್ಣೆ ತಯಾರಿಸುತ್ತಾರೆ. ಸೂರ್ಯಕಾಂತಿಯಿಂದ ಎಣ್ಣೆ ತಯಾರಿಸುತ್ತಾರೆ, ಅಂದ್ರೆ ಸನ್ಫ್ಲವರ್ ಕುಕ್ಕಿಂಗ್ ಆಯಿಲ್ ಅನ್ನುತ್ತಾರೆ.
ನೋಡಿ ಮಕ್ಕಳೇ, ಇಂದು ನಾವು ಹೂಗಳ ಬಗ್ಗೆ ಅಭ್ಯಾಸ ಮಾಡಿದ್ದೆವು. ಯಾವ ಯಾವ ಹೂಗಳು ನೋಡಿ, ಗುಲಾಬಿ, ಚೆಂಡು ಹೂವು, ದುಂಡು ಮಲ್ಲಿಗೆ, ಕನಕಾಂಬರಿ, ಸುಗಂಧರಾಜ, ಡೈರಿ ಹೂವು, ಕಮಲ, ಸೂರ್ಯಕಾಂತಿ. ನೋಡಿ ಮಕ್ಕಳೇ, ಇದೇ ರೀತಿ ನೀವು ಕೂಡ ಚಿತ್ರಗಳನ್ನು ನೋಡುತ್ತಾ ಓದುತ್ತಾ ಹೋಗಿ. ಥ್ಯಾಂಕ್ ಯು.